ಪರಮಾತ್ಮ ಸರ್ಕಾರ ದೊಡ್ಡ ಆಗಿತ್ತಂದ್ರ ಏನಾಗ್ತದ? ನನ್ನ ರೂಪ ನಿನ್ನ ಪರಮಾತ್ಮಗ ಸುತ್ತಕೋಬಾರದು, ರಕ್ತ ಮಾಂಸ ಪರಮಾತ್ಮಗ ಹತ್ತಿರಬಾರದು. ಆದ್ರೆ ಈ ಶರೀರ ಬಿಟ್ಟು ಎಲ್ರೆ ಕಡಿಯಾಕ ನಿಂತಿದ್ದಂದ್ರ ಪರಮಾತ್ಮ ದೊಡ್ಡವ ಎಂದ ಹೊತ್ತ ಹೊಂಡ ತನಕ. ಅದೇ ಕಾದಿತ್ರಿ ಪರಮಾತ್ಮಗ ರಕ್ತ ಮಾಂಸ ಸುತ್ತೈತಿ ಅಂದಿ ಏನಾಗ್ತದ? ಹೊತ್ತ ಹೊಂಡ ಗುಡದಲ್ಲ ಅತ್ತಿತ್ತಿ ಅಂದಿ. ಏನಂತ ಹೇಳಿ ಏನಂತಾರು? ನಿಮ್ಮ ಹೆಣ್ಣ ದೇವರು ದೊಡ್ಡದಿತ್ತಂದ್ರ ಆಕಿ ಯಾವ ಒಲ್ಲದಲ್ಲ ಆಕಿ ತಳ ಯಾವ್ದ ತಳಾಕೇಳತ್ತಾರ? ತಾಯಿ ತಳ ಹೇಳ್ಕೊತ ಬರಿ ಅಂದ್ರ ಏನ್ರಿ ನಿಮ್ಮ ಅವ್ವಗಳು ಬೆಳಕು ಬೆಳೀತದ? ಹೌದೌದು. ಏ ತಮ್ಮ ನನಗೊಂದು ಮಾತು ಹೇಳ್ಯಾನ್ರಿ, ಅವ್ ನನಗ ಹೆಂಗೈತತ? ಏನತ್ತ ಪರಮಾತ್ಮನ ತಳದಾಗ ದೊಡ್ಡ ಅವದಾನತ್ರಿ ಪಾರ್ವತಿಸ ಅಂದ್ರ ಆದಿಶಕ್ತಿ ಕಮ್ಮಿ ಅದ ಅಂತ ಹೇಳ್ತಾರ ಅವ್ರು. ನಿನಗೊಂದು ಮಾತು ಹೇಳ್ತಾನೆ ಕೇಳ, ಹೆಣ್ಣ ದೇವ್ರ ಇದ್ದದ ತಳ ಕೇಳು, ಮೊದಲು ಏನಿತ್ತ ಅದನ್ನ ಕೇಳು. ಹೆಂಗ? ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟ ದಿಕ್ಕ ಪಾಲಕರು ಇದ್ದಿದ್ದಿಲ್ಲ, ಏನೇನು ಇರುಕಿತ್ತ? ಮೊದಲು ಪ್ರಥಮದೊಳಗ ಅಂಧಕಾರ ದುಂದಕಾರ ಕತ್ತಲಿ ಕಾಳಮ್ರಿತ್ತು. ನೀನ ಒಂದು ಮಾತು ಹೇಳಿದಿ, ಏನತ್ತ ಪರಮಾತ್ಮ ಅಂದ್ರ ಸ್ವಯಂ ಜ್ಯೋತಿ, ನನ್ನ ಪರಮಾತ್ಮ ಖಂಡ ದ್ವೈತಿದ್ದತ್ ಹೇಳಿದಿ. ಸ್ವಯಂ ಜ್ಯೋತಿ ಅಂದ್ರ ಇದ್ರ ಅರ್ಥ ಏನು? ಅರ್ಥ ಏನು ಬೇಕಲ್ಲ ಲಕ್ಷ್ಮಣ, ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಹೋಗಿ ಕೆಲಸ ಮಾಡಬೇಡಿ ಅಂದ ತೊದಲವಾಗಿ ಊರಾಗ ಹೊತ್ತ ಹೊಂಡ ತನಕ. ನಿನ್ನ ತಳ ಗಚ್ಚಿಡ್ಕೊಂಡ ಬಾ ಅಂದ್ರ ನಿನ್ನ ಬ್ಯಾಳಿ ಬೇಯ್ತದ. ನನಗೇನು ಕೇಳಿ, ನನ್ನ ತಳ ಕೇಳಿ, ನನ್ನ ತಳ ಹೇಳತ್ತ ನಿನಗ. ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟ ದಿಕ್ಕ ಪಾಲಕರು ಇದ್ದಿದ್ದಿಲ್ಲ, ಏನೋ ಇದ್ದಿದ್ದಿಲ್ಲ, ಏನೋ ಇರುಕಿತ ಮೊದಲ ತಳದಾಗ ಅಂಧಕಾರ ದುಂದಕಾರ ಕತ್ತಲಿ ಕಾಳಂಬ್ರಿತ್ತು. ಸ್ವಯಂ ಜ್ಯೋತಿ ಪರಮಾತ್ಮ ಅಂತ ಹೇಳಿದೆ. ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು? ಸ್ವಯಂ ಅಂದ್ರೆ ಸ್ವಂತ, ಜ್ಯೋತಿ ಅಂದ್ರೆ ಬೆಳಕ. ಸ್ವಯಂ ಅಂದ್ರೆ ಸ್ವಂತ, ಜ್ಯೋತಿ ಅಂದ್ರೆ ಬೆಳಕ. ಬೆಳಕಿನ ಜಾಕದ ನೋಡು, ಬೆಳಕಿನ ದಗದ ಯಾವಾಗ ನಡೀತದ? ಯಾವಾಗ ನಡೀತದ? ಕತ್ತಲಿ ಇದ್ರನ ಬೆಳಕ ಕಾಣ್ತದ, ಕತ್ತಲಿ ಇರ್ಲಿಕ್ಕ ಬೆಳಕ ಕಾಣ್ಲಕ್ ಆಗಂಗಿಲ್ಲ. ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ, ಬೆಳಕಿನ ಹೊಟ್ಟಿಲೆ ಕತ್ತಲಿ ಹುಟ್ಟಿಲ್ಲ. ಅದಕ್ಕೊಂದು ಮಾತು ಹೇಳ್ತಾರು. ಏನಂತ ಹೇಳ್ತಾರು? ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ. ತಾಯಿ ಜಗನ್ ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ. ಮೊದಲ ಕತ್ತಲೆ, ಮೊದಲ ಕತ್ತಲೆ, ಮತ್ತ ನಮ್ಮ ಹೆಣ್ಮಕ್ಳದಿಂದ ಏನೋ ಹುಟ್ಟಿಲ್ಲ, ಎಲ್ಲ ಪರಮಾತ್ಮ ಹುಟ್ಟಿಸ್ಯಾನ ಅಂದಿ. ಹೇಳತಾರಿ, ನಿನ್ನ ಪರಮಾತ್ಮನದಿಂದ ಏನೇನು ಹುಟ್ಟ್ಯದ ಬೇಕಲ್ಲ ಅದಕ್ಕ ತಮ್ಮ ಪರಮಾತ್ಮನದಿಂದ ಏನೇನೋ ಹುಟ್ಲಕ್ ಆಗಂಗಿಲ್ಲ. ಬೇಕಲ್ಲ ಹುಟ್ಟಿದ್ದ ಯಾಕಂದ್ರ ತಮ್ಮ ಪರಮಾತ್ಮನದಿಂದ ಆಗೈತೆ ಅಂತ ಹೇಳ್ಕೊತ ಬಂದಿ. ಮೂವತ್ತಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ, ಒಂದು ಹೆಣ್ಣ. 66 ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ, ಒಂದು ಹೆಣ್ಣ. ವರುಣ ದೇವ ಗರುಡ ದೇವಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ, ಒಂದು ಹೆಣ್ಣ. ವಿಷ ಜಂತುವಿಗೆಲ್ಲ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ, ಒಂದು ಹೆಣ್ಣ. ತಳದಾಗ 13 ಮಂದಿ ಹೆಣ್ಮಕ್ಳಿದ್ರು. ಏನಾತವಾಗ ಕದ್ರು ವಿನತೆ ಅಂತೇಳಿ, ಕದ್ರು ವಿನತೆ ಗಯಾವ ಮತ್ತ ಮೇಲಾಗಿ ಒಬ್ಬಕ್ಕಿ ಹೊಟ್ಟಿಲೆ ದೇವತ್ಯಾರ ಹುಟ್ಟ್ಯಾರ, ಒಬ್ಬಕ್ಕಿ ಹೊಟ್ಟಿಲೆ ದೈತ್ಯರ ಹುಟ್ಟ್ಯಾರ, ಒಬ್ಬಕ್ಕಿ ಹೊಟ್ಟಿಲೆ ಕಲ್ಲ ಮುಳ್ಳ ಹುಟ್ಟ್ಯದ, ಒಬ್ಬಕ್ಕಿ ಹೊಟ್ಟಿಲೆ ಮಣ್ಣ ಹುಟ್ಟ್ಯದ. ನಾನಾ ತರ ದೈತ್ಯರಿಗೆ ದೇವತ್ಯರಿಗೆ ವಿಷ ಜಂತುವಿಗೆ ಎಲ್ಲ ಜನ್ಮ ಕೊಟ್ಟದ ಹೆಣ್ಣದ. ಕತ್ತಲಿ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಇದ್ದಂದ್ರ ಅವನು ಬೆಳಕ ಸೋಸ್ಕೊತ್ತ ಬಾ ಅಂದ್ರ ಮತ್ತ ಎಲ್ರಿ ಕತ್ತಲಿ ಅಚ್ಚಿ ಕಡೆ ಪರಮಾತ್ಮ ಇದ್ದಂದ್ರ ಏನಾಗ್ತದ? ಯಾವ ರೂಪದಾಗದ ನೀವು ಪರಮಾತ್ಮ? ಹೆಂಗದ ನೀವು ಪರಮಾತ್ಮ? ರಕ್ತ ನಂದ, ಮಾಂಸ ನಂದ, ಚರ್ಮ ನಂದ, ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದದ. ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ. ನಿನ್ನ ಪರಮಾತ್ಮ ಸರ್ಕಾರ ದೊಡ್ಡ ಆಗಿತ್ತಂದ್ರ ಏನಾಗ್ತದ? ನನ್ನ ರೂಪ ನಿನ್ನ ಪರಮಾತ್ಮಗ ಸುತ್ತಕೋಬಾರದು, ರಕ್ತ ಮಾಂಸ ಪರಮಾತ್ಮಗ ಹತ್ತಿರಬಾರದು. ಆದ್ರೆ ಈ ಶರೀರ ಬಿಟ್ಟು ಎಲ್ರೆ ಕಡಿಯಾಕ ನಿಂತಿದ್ದಂದ್ರ ಪರಮಾತ್ಮ ದೊಡ್ಡವ ಎಂದ ಹೊತ್ತ ಹೊಂಡ ತನಕ. ಅದೇ ಕಾದಿತ್ರಿ, ಪರಮಾತ್ಮಗ ರಕ್ತ ಮಾಂಸ ಸುತ್ತೈತಿ ಅಂದಿ ಏನಾಗ್ತದ ಹೊತ್ತ ಹೊಂಡ ಗುಡದಲ್ಲ ಅತ್ತಿತ್ತಿ ಅಂದಿ ನಮ್ಮ ಕೈಯಾಗ. ಅದಕ್ಕ ತಮ್ಮ ಏನಾಗ್ತದ ಹೇಳ ಅತ್ತಿಯರಿ? ಏನತ್ತ ಬೇಡದವ್ರಿಗೆ ಬೇಕಾದ ಕೊಟ್ಟಾನತ್ರಿ ಪರಮಾತ್ಮ? ಪರಮಾತ್ಮ ಎಲ್ಲ ಕೊಟ್ಟಾನು ಅಂತ ಹೇಳತಾನ. ಯಾರಿಗೇನು ಕೊಟ್ಟಾನು ಇವ್ ನಿನ್ನ ಪರಮಾತ್ಮ? ಬೇಕಲ್ಲ ಕೊಟ್ಟದ ವರ್ಷ ಆತು ನೋಡ್ತನ ತಮ್ಮ. ಹೆಂಗ ಅವಂಗ ಕೊಟ್ರ ಇವಂಗಿಲ್ಲ, ಇವಂಗ ಕೊಟ್ರ ಅವಂಗಿಲ್ಲ, ಇವನು ಒಂದ ಧೋತ್ರ ಉಡ್ಲತ್ತೇನ್ ಇವಂಗೂ ಇಲ್ಲ ಇವಂಗೂ ಇಲ್ಲ. ಮೊದಲ ಅವ ಏನು ಕೊಡ್ತಾನ ಅಂತ ಹೇಳತ್ತೇ ನೋಡ ಅವಂಗ ಇಲ್ಲ ಪರಮಾತ್ಮಗ. ಮೈ ಮೇಲೆ ಹಾಕಿನ ಅಂದ್ರ ಒಂದ ಬಟ್ ಅರಿವಿಲ್ಲ, ಅರಿವಿಲ್ಲ.
ಸರದ ಕೂತನಂದ್ರಗೇನ ಜಾಗ ಇಲ್ಲ, ಜಾಗ ಇಲ್ಲ. ವಸ್ತಿ ಮಾಡಿನಂದ್ರ ಕಮ್ಮಂತ ಮನಿ ಇಲ್ಲ. ಸುಡುಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡ್ತದ ನಿನ್ನ ಪರಮಾತ್ಮ. ಹೌದ್ರಿ, ಅವ ಜರ್ಕರ್ ದೊಡ್ಡ ಇದ್ದಂದ್ರ ಏನಾಗ್ತದ? ಇಂದ ಹೆಣ್ಣ ಕಮ್ಮಿ ಐತಿ ಅಂತ ಹೇಳಕ್ ಬಂದಿ ನಿನ್ನ ಪರಮಾತ್ಮ ದೊಡ್ಡವಿದ್ರ ನೆತ್ತಾಗ್ಯಾಕ ಜಾಗ ಕೊಟ್ಟಾನ ಗಂಗವ್ಗ? ಏನಿವ್ ಹೆಣ್ಣು ಮಕ್ಕಳೆಲ್ಲ ಕಮ್ಮಿ ಇದೀರತ್ತ ಪಾದ ತೆಳಗಿಡ್ಬೇಕಾಗಿತ್ತಕಿನ ಇಡ್ಬೇಕ್ರಿ. ಮತ್ತೆ ಹೇಳೋದ ನಿಮ್ ಹೆಚ್ಚ ಯಾನು ನಾವು ತಗೊಳಂಗಿಲ್ಲ ಗಂಡ ಮಕ್ಳು ಅನ್ನೋದು. ನಮ್ ಚಾಜ್ ತಗೊಳಲ್ದ ಇವ್ರು ಹೊರಗ ಬರ್ಲಾಕ ಮೇಳಿಲ್ಲ. ನಡೀರಿ ತಮ್ಮ. ಹಾದಿಯೊಳಗೆ ಮೂರು ಹಾದಿಗಳು ಯೇಸೋದ ಮಾಡಿ ನೋಡಿ ಕರವೋದೆ ಯೇಸದ ಭಾವದಲ್ಲಿ ಜಗಂಬರಿರಬೇಕ ಇರುವ ಅವನ ಭಾವವಾದಿ. ಯೇಸದ ಭಾವದಲ್ಲಿ ಜಗಂಬರಿರಬೇಕ ಇರುವ ಭಾವವಾದಿ. ಶಾಂತಿ ಸರೋಹಿತ ಬುದ್ಧಿ ಗಾದೆ ಮಾತ ಏ